ನಮಸ್ಕಾರ. ಇವತ್ತು ನಮ್ಮ ನಿಮ್ಮ ಪ್ರೀತಿಯ ಮುತ್ತಪ್ಪ ರಾಯ್ ಸರ್ ಅವ್ರದ್ದು ಹುಟ್ಟಿದವ. ಅದಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ವಿ. ಬುಲ್ ಟೆಂಪಲ್ ರೋಡಲ್ಲಿ ಗಣೇಶ ದೇವಸ್ಥಾನ ಸೇರಿ ಅವರ ದೊಡ್ಡ ಗಣೇಶ ದೇವಸ್ಥಾನ ಅಲ್ಲಿ ಸೇರಿ ಇವತ್ತು ಅವರ ಹೆಸರಿನಿಂದ ಒಂದು ಅರ್ಚನೆ ಮಾಡಿದ್ವಿ. ಸೊ ಎಲ್ಲರೂ ಸೇರಿ ಇವತ್ತು ಹಾಲಿನ ಅಭಿಷೇಕ, ಹೂವಿನ ಅಲಂಕಾರ ಎಲ್ಲ ಮಾಡಿದ್ವಿ, ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ಸೇರಿ ಅವರೊಂದು ಬರ್ತಡೇನ ಆಚರಣೆ ಮಾಡ್ತಾಯಿದ್ವಿ. ಸೊ ಎಲ್ಲ ಸೇರಿ ಅವ್ರಿಗೆ ವಿಶ್ ಮಾಡ್ತೀವಿ. ಎಲ್ಲರೂ ಹೇಳಿ ಮುತ್ತಪ್ಪ ಸರ್ಗೆ ಹುಟ್ಟುವುದರ ಶುಭಾಶಯಗಳು. ನಮಗೆ ಪ್ರತಿ ವರ್ಷನೂ ಅಣ್ಣನ ಮುತ್ತಪ್ಪರಾಯ ಅಣ್ಣನ ಹುಟ್ಟದಬ್ಬದ ಪ್ರಯುಕ್ತವಾಗಿ ಯಾರೇನೇನೋ ಮಾಡ್ತಾ ಇರ್ತಾರೆ ನೋಡಿ. ನಮ್ಮ ಯೋಧರು ರವಿಚಂದ್ರನ್ ಅವರು ವಯಸ್ಸಾದವ್ರನ್ನ ಮತ್ತೆ ಬಡ ಮಕ್ಕಳನ್ನ ಕರ್ಕೊಂಬಂದು ಇಲ್ಲಿ ಒಂದು ನಿರಂತರವಾಗಿ ಸೇವೆ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನಾವು ಅಂಥವ್ರನ್ನ ಗುರುಸಿ ನಮ್ಮ ಕೈಲ ಸೇವೆನ ಮಾಡ್ಬೇಕಂತೇಳಿ ಅಲ್ಲಿಂದ ಇಲ್ಲಿವರೆಗೂ ಹುಡ್ಕೊಂಡು ನಾವು ಬಂದಿದ್ದೀವಿ. ನಿರಂತರ ಅವ್ರು ಏನು ಸೇವೆ ಮಾಡ್ತಾ ಇದ್ದಾರೋ ಅವ್ರು ನಮಗೆ ಕರೆ ಮೂಲಕ ಕರೆ ಕೊಟ್ಟರೆ ನಿರಂತರವಾಗಿ ನಮ್ಮ ಸೇವೆಯನ್ನು ನಮ್ಮ ಜೈ ಕರ್ನಾಟಕ ಸಂಘಟನೆ ಅವ್ರ ಜೊತೆಯಲ್ಲಿ ಸೇರಿ ಈ ಇಂಥ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಒಂದು ಅನುಕೂಲ ಮಾಡಿಕೊಡ್ತಾರೆ. ಅದಕ್ಕೆ ನಾವು ಸದಾಕಾಲ ಅವ್ರ ಜೊತೆಯಲ್ಲಿ ನಾವು ಇರ್ತೀವಿ. ನಮ್ಮ ಇಡೀ ಭಾರತದಲ್ಲಿ ಕರ್ನಾಟಕಕ್ಕೆ ಅದೇ ಆದಂಥ ಸ್ಥಾನಮಾನಗಳಿದೆ. ಅದರಲ್ಲಿ ಅಂತಂದರೆ ಸಾಹಿತ್ಯ, ಸಂಸ್ಕೃತಿ, ನಮ್ಮ ಆಚಾರ ವಿಚಾರ, ತೊಡುಗೆ ಎಲ್ಲ ಒಂದುಗಳಿದೆಲ್ಲ ಇದು ವೀರಶೂರ ಪರಾಕ್ರಮಗಳಲ್ಲೂ ಕೂಡ ನಮ್ಮ ರಾಜರೇನು ಕಮ್ಮಿ ಇಲ್ಲ. ಇಡೀ ಮುಕ್ಕಾಲು ಭಾಗ ಭಾರತವನ್ನು ಪಡೆದಂಥವ್ರು, ಹಿಂದೂಗಳಲ್ಲಿ ಭಾರತವನ್ನು ವಶಪಡಿಸ್ಕೊಂಡಂಥವ್ರು, ಅರ್ಧ ಭಾಗ ಭಾರತವನ್ನೇ ಆಳ್ದಂಥವ್ರು ನಮ್ಮ ರಾಜರು, ಮಹಾರಾಜ ಮಹಾರಾಜರು. ಅಂಥ ಒಂದು ಕರ್ನಾಟಕದಲ್ಲಿ ಹುಟ್ಟಿದ್ದಕ್ಕೆ ಫಸ್ಟ್ ನಾನು ಧನ್ಯ ಅನ್ನಿಸ್ಕೋಬೇಕು ಮತ್ತು ಎಲ್ರಿಗೂ ಧನ್ಯವಾದಗಳು ಹೇಳಬೇಕು. ಒಂದು ನಮ್ಮ ನಾಡು ನುಡಿ ಇದೆಲ್ಲ ಒಂದು ಹೆಮ್ಮೆ. ಇದೆಲ್ಲ ಏನು ಅಂತಂತ ಹೇಳಿದ್ರೆ ಕನ್ನಡ ಅನ್ನೋದು ಅದೇ ಆದಂಥ ಒಂದು ಸಂಸ್ಕೃತಿಗಾಗಿ ಒಂಥರ ಅತ್ಯುತ್ತಮವಾದ ಭಾಷೆ. ನಮ್ಮ ಇಡೀ ಭಾರತದಲ್ಲಿ ನೀವು ಏನೇ ಮಾತಾಡಿ ನೋಡಿ, ನನ್ನ ಮಾತೃಭಾಷೆ ಬಂದು ತೆಲುಗು, ನಮ್ಮ ತಂದೆ ತಮಿಳವನು, ಆದರೂ ಕೂಡ ನಾವು ಕನ್ನಡ ಯಾವ ರೀತಿ ಅಳವಡಿಸ್ಕೊಂಡಿದ್ದೀವಿ ಅಂತಂದರೆ ಧಮನಿ ಧಮನಿಯನ್ನು ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ ನಾವು ಕನ್ನಡನ. ಯಾಕಂದರೆ ಕನ್ನಡ ಅನ್ನೋದನ್ನ ಯಾವ ಕನ್ನಡ ರಕ್ಷಣಾ ವೇದಿಕೆಗಳು ಬೇಕಾಗಿಲ್ಲ, ಯಾವುದು ಬೇಕಾಗಿಲ್ಲ, ಪ್ರತಿಯೊಬ್ಬ ಕನ್ನಡಿಗನು ನಮ್ಮ ಪರಿಪೂರ್ಣವಾಗಿ ನಮ್ಮ ಕನ್ನಡತನ ಏನು, ನಮ್ಮ ಕನ್ನಡತನ ರಾಜರು ಯಾರು, ಮಹಾರಾಜರು ಯಾರು, ನಮ್ಮ ಕನ್ನಡ ಸಾಹಿತ್ಯ ಸಂಸ್ಕೃತಿಗೆ ಇದು ಕೊಟ್ಟಂಥವ್ರು ಯಾರು, ನಮ್ಮ ಎಷ್ಟೋ ಸಾಹಿತ್ಯಗಳು ಕೃಷಿ ಮಾಡಿದಂಥವ್ರು ಇದ್ದಾರೆ. ಎಲ್ಲ ರೀತಿಯಲ್ಲೂ ಎಲ್ಲ ರಂಗದಲ್ಲೂ ಇದ್ದಾರೆ. ಎಲ್ಲ ನೋಡಿ, ವೈದ್ಯಕೀಯ ರಂಗದಲ್ಲಿದ್ದಾರೆ, ಸಾಮಾಜಿಕ ರಂಗದಲ್ಲಿದ್ದಾರೆ, ಪ್ರತಿಯೊಂದು ರಂಗದಲ್ಲೂ ಎಲ್ಲರೂ ಇರೋದ್ರಿಂದ ಅಂಥವ್ರನ್ನೆಲ್ಲ ನಾವು ತಿಳ್ಕೋಬೇಕಾಗಿದೆ. ಇದು ಹಾಳ ಆಗ ತುಂಬ ವಿಸ್ತಾರವಾದದ್ದು. ಇದು ಕನ್ನಡ ಅನ್ನೋದು ಅಷ್ಟು ಸುಲಭವಾದ ಮಾತಲ್ಲ. ಕನ್ನಡ ಅನ್ನೋದು ತುಂಬ ಹೆಮ್ಮೆ ಅನಿಸುತ್ತೆ ಅದು ಅಲ್ವಾ. ಆದ್ದರಿಂದ ಕನ್ನಡದ ಬಗ್ಗೆ ಅಂತಂತಲ್ಲ, ಕನ್ನಡದ ಬಗ್ಗೆ ನೀವೆಲ್ಲ ಸೇರಿ ಅದ್ರ ಬಗ್ಗೆ ಒಂದು ಒಳ್ಳೆ ಕೆಲಸಗಳು ಮಾಡ್ತಿದ್ದೀರಾ. ಇದೆಲ್ಲ ಸಂಘಟನೆಗಳಲ್ಲ, ಪ್ರತಿಯೊಬ್ಬ ನಾಗರಿಕನೂ ಪ್ರತಿಯೊಂದು ಇದರಲ್ಲೂ ಇದನ್ನ ಅಳವಡಿಸ್ಕೊಂಡು ಹೋದಾಗ ನಮ್ಮ ಸಂಘಟನೆಯನ್ನು ಬೆಳೀತಿದೆ, ಕನ್ನಡವೂ ಬೆಳೀತದೆ, ಎಲ್ಲವೂ ಬೆಳೀತದೆ. ಇಲ್ಲಿ ಗಣೇಶನ ದೇವಸ್ಥಾನದಲ್ಲಿ ಗಣೇಶನ ಗುಡಿ ಇದು, ಇದು ತುಂಬ ಶ್ರೇಷ್ಠವಾದ ಗಣೇಶ ದೊಡ್ಡ ಗಣಪತಿ ಅಂದರೆ ಎಲ್ಲರಿಗೂ ಇದು ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ. ಇವತ್ತು ಉತ್ತಪ್ಪರಾಗಿ ಅವರು ಪೂಜೆ ಮಾಡಿಸ್ತಾರೆ, ಅವ್ರಿಗೂ ಒಳ್ಳೇದು ಮಾಡಿ ಅಂತ ನಾವು ಆಶೀರ್ವಾದ ಮಾಡಿ ಗಣೇಶನ ಆಶೀರ್ವಾದ ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ನಾವು ಆಶೀರ್ವಾದ ಮಾಡ್ತೀವಿ.